ಕಂಪ್ಯೂಟರ್ಸ್ ಕಂಪ್ಯೂಟರ್ಸ್ ಬಗ್ಗೆ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈ ಆಡಿ ಕಂಪ್ಯೂಟರ್ಸ್ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಂಡಿರ್ತೀರ, ಮತ್ತು ಕಂಪ್ಯೂಟರ್ಸ್ನ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಬೆಳಗ್ಗೆ ಎದ್ದರೆ ಲ್ಯಾಪ್ಟಾಪ್ಸ್ನಾಗಲಿ ಕಂಪ್ಯೂಟರ್ಸ್ನಾಗಲಿ ತುಂಬ ಫ್ಲೂಯೆಂಟಾಗಿ ಯೂಸ್ ಮಾಡ್ತಾ ಇರ್ತೀರ. ಆದರೆ ಸೂಪರ್ ಕಂಪ್ಯೂಟರ್ಸ್ ಬಗ್ಗೆ ಕೇಳಿದ್ದೀರಾ, ಸೂಪರ್ ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ? ಸೂಪರ್ ಕಂಪ್ಯೂಟರ್ಸ್ಗೂ ನಾರ್ಮಲ್ ಕಂಪ್ಯೂಟರ್ಸ್ಗೂ ಇರೋ ಡಿಫ್ರೆನ್ಸ್, ಮತ್ತು ಸೂಪರ್ ಕಂಪ್ಯೂಟರ್ಸ್ನ ಇಂಡಿಯಾ ಪಡ್ಕೊಳೋದಕ್ಕೆ ಪಟ್ಟಿರೋ ಕಷ್ಟಗಳು, ಇಸ್ರೋ ಮತ್ತು ನಮ್ಮ ಸೈಂಟಿಸ್ಟ್ಗಳು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತು ಸೂಪರ್ ಕಂಪ್ಯೂಟರ್ಸ್ ಯಾವ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ, ಈ ಥರ ಮುಂತಾದ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತಡೆಯಾಕೆ. ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ಚಾನಲ್. ಸಾವಿರದ 1964 ಅಮೆರಿಕನ್ ಗೌರ್ಮೆಂಟ್ IBM ಎಂಬ ಸಂಸ್ಥೆಯ ಜೊತೆ ಸೇರಿ ಸೂಪರ್ ಕಂಪ್ಯೂಟರ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಆ ಮೊದಲನೇ ಸೂಪರ್ ಕಂಪ್ಯೂಟರ್ನ ಹೆಸರು CDC 6600 ಅಂತ. ಈ CDC ಎಂದರೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್. ಈ ಮೊದಲನೇ ಸೂಪರ್ ಕಂಪ್ಯೂಟರಲ್ಲಿ 60,000 ಹೆಚ್ಚು ಪ್ರೊಸೆಸರ್ಗಳನ್ನ ಬಳಸಿದ್ದಾರೆ, ಹಾಗೂ ಇದರ ಟ್ರಾನ್ಸಾಕ್ಷನ್ ಸ್ಪೀಡ್ ಬಂದ್ಬಿಟ್ಟು ಪೆಟಾಫ್ಲಾಪಷ್ಟು ಇರುತ್ತೆ. ಈ ಪೆಟಾಫ್ಲಾಪ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫ್ಲಾಪ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಈ ಫ್ಲಾಪ್ಸ್ ಅಂದರೆ ನಾವು ಸಾಮಾನ್ಯವಾಗಿ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ನ ಫ್ಲಾಪ್ಸ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ಲಾಪ್ಸ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಈ ಫ್ಲಾಪ್ಗಳನ್ನು ಕಿಲೋ ಫ್ಲಾಪ್, ಮೆಗಾ ಫ್ಲಾಪ್, ಗಿಗಾ ಫ್ಲಾಪ್, ಟೆರಾ ಫ್ಲಾಪ್ ಮತ್ತು ಪೆಟಾ ಫ್ಲಾಪ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ವಿಷಯಕ್ಕೆ ಬರೋದಾದರೆ 1970 ನಮ್ಮ ಇಸ್ರೋ ಸಂಸ್ಥೆಯು ಆಗಾಗಲೇ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಳ್ಳುತ್ತಾ ಹೋಯಿತು. ಆವಾಗ ನಮಗೆ ನಾರ್ಮಲ್ ಕಂಪ್ಯೂಟರ್ಸ್ಗಳನ್ನ ಇಟ್ಕೊಂಡು ಬೆಳೀತಾ ಇದೆ ಡಾಟಾನ ಪ್ರೊಸೆಸ್ ಮತ್ತು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗ್ತಾ ಇರಲ್ಲ. ಸೊ ಆವಾಗ ನಮಗೆ ಒಂದು ಸೂಪರ್ ಕಂಪ್ಯೂಟರ್ ಬೇಕಾಗಿ ಬಂತು. ಆ ಸೂಪರ್ ಕಂಪ್ಯೂಟರ್ ನಮ್ಮಲ್ಲಿ ಇರಲಿಲ್ಲ, ಹಾಗಾಗಿ ನಾವು ಅಮೆರಿಕಾದ ಒಂದು ಫೇಮಸ್ ಕಂಪ್ನಿಯಾಗಿದ್ದ ಕ್ರೇ ದ ಸೂಪರ್ ಕಂಪ್ಯೂಟರ್ಸ್ ಎಂಬ ಒಂದು ಕಂಪ್ನಿಯ ಬಳಿ ನಾವು ಒಂದು ಸೂಪರ್ ಕಂಪ್ಯೂಟರ್ ಕೊಳ್ಳಲು ಒಪ್ಪಂದ ಮಾಡಿಕೊಂಡೆವು. ಆದರೆ ಅಮೆರಿಕಾವು ಇಂಡಿಯಾ ಮೇಲೆ ಎಕ್ಸ್ಪೋರ್ಟಿಂಗ್ ಮತ್ತು ಇಂಪೋರ್ಟಿಂಗ್ ಬ್ಯಾನ್ ವಿಧಿಸಿದ್ದರಿಂದ ಕ್ರೇ ಕಂಪ್ನಿಯವರು ನಮಗೆ ಸೂಪರ್ ಕಂಪ್ಯೂಟರನ್ನು ಕೊಡುವುದರಲ್ಲಿ ವಿಫಲರಾದರು. ಹಾಗಾಗಿ ಭಾರತದ ವಿಜ್ಞಾನಿಗಳು ಬೇಸರರಾದರು. ಆವಾಗ ವಿಜಯ್ ಪಾಂಡುರಂಗ ಭಟ್ಕರ್ ಎಂಬ ವಿಜ್ಞಾನಿಯು ಒಂದು ತಂಡವನ್ನು ಸ್ಥಾಪಿಸಿ ಆ ತಂಡದಲ್ಲಿ PRAM 8000 ಎಂಬ ಮೊದಲ ಸೂಪರ್ ಕಂಪ್ಯೂಟರನ್ನು ಕೇವಲ 16 crore ಆವಿಷ್ಕರಿಸಿದರು. ಹೀಗೆ ಭಾರತದ ಮೊಟ್ಟ ಮೊದಲನೇ ಸೂಪರ್ ಕಂಪ್ಯೂಟರ್ ಆವಿಷ್ಕರಣೆಗೊಳ್ತು. ಆದರೆ ಇದನ್ನು ನೋಡಿದ ಅಮೆರಿಕಾವು ಈ ಸೂಪರ್ ಕಂಪ್ಯೂಟರ್ ಯಾವ ಪ್ರಯೋಜನಕ್ಕೆ ಬಾರದ್ದು ಎಂದು ಹೇಳಿಕೆ ನೀಡಿದರು. ಆದರೆ ಇದೇ PRAM 8000 ಸೂಪರ್ ಕಂಪ್ಯೂಟರ್ ಇಡೀ ವಿಶ್ವದಲ್ಲೇ 2ನೇ ಸ್ಥಾನಕ್ಕೇರಿತು. ಯಾಕೆಂದರೆ ಇದರ ಕ್ಯಾಲ್ಕುಲೇಷನ್ ಸ್ಪೀಡ್ ತುಂಬ ಹೆಚ್ಚಿತ್ತು, ಮತ್ತು ಅತಿ ಕ್ಲಿಷ್ಟಕರ ಕ್ಯಾಲ್ಕುಲೇಷನ್ಗಳನ್ನು ಇದು ಚಿಟಿಕೆ ಹೊಡೆಯುವಷ್ಟರಲ್ಲೇ ಸಾಲ್ವ್ ಮಾಡ್ತಿತ್ತು. ಮತ್ತು ಪ್ಯಾರಲಲ್ ಕಂಪ್ಯೂಟಿಂಗ್ ಎಂಬ ಸಿದ್ಧಾಂತವನ್ನು ಇದು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದರಿಂದ ಇದು ವಿಶ್ವದಲ್ಲೇ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಸೇರಿತು. ಇದನ್ನು ಕಂಡ ಅಮೆರಿಕಾವು ಆಶ್ಚರ್ಯಗೊಳ್ಳಿತು. ಈಗ ನಾವು ಇಂಡಿಯಾದಲ್ಲಿ ಬಳಸುತ್ತಿರುವ TOP 5 ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು SHASTRA-T. ಇದು ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆದಿತ್ಯ ಈ ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೈಥಾಲಜಿಯಲ್ಲಿ ಪುಣೆಯಲ್ಲಿದೆ. ನೆಕ್ಸ್ಟು TIFR ಕಲರ್ ಬೋಸಾನ್. ಈ ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಫ್ಯಾಕಲ್ಟಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. PRAM UA-2. ಇದು ಪುಣೆಯಲ್ಲಿ ಇರುವ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಎಂಬ ಸಂಸ್ಥೆಯಲ್ಲಿದೆ. HPC. ಈ HPC ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಇರೋ IIT ಕಾಲೇಜಲ್ಲಿ ಬಳಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು GPU ಸೂಪರ್ ಕಂಪ್ಯೂಟರ್. ಹಾಗೂ PRAM SHIVA-I ಸೂಪರ್ ಕಂಪ್ಯೂಟರ್. ಈ ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು ವಾರಾಣಸಿಲಿ ಇರೋ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಎಂಬ ಸಂಸ್ಥೆಯಲ್ಲಿ ಆ್ಯಟ್ ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಈ 5 ಸೂಪರ್ ಕಂಪ್ಯೂಟರ್ಗಳು ಇಂಡಿಯಾದಲ್ಲೇ ಇರೋ ಫಾಸ್ಟೆಸ್ಟ್ ಮತ್ತು ಸೂಪರ್ ಕಂಪ್ಯೂಟರ್ಸ್ಗಳಾಗಿದೆ. ನಾವು ಸೂಪರ್ ಕಂಪ್ಯೂಟರ್ಗಳ ಬದಲಾಗಿ ನಾರ್ಮಲ್ ಕಂಪ್ಯೂಟರ್ಗಳನ್ನ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ, ನಾರ್ಮಲ್ ಕಂಪ್ಯೂಟರ್ಗಳಲ್ಲಿ ಬರೀ 1 ಪ್ರೊಸೆಸರ್ಸ್ ಮಾತ್ರ ಯೂಸ್ ಮಾಡಿರ್ತೀವಿ. ಆದರೆ ಸೂಪರ್ ಕಂಪ್ಯೂಟರ್ಗಳಲ್ಲಿ ಸೀರೀಸ್ ಆಫ್ ಪ್ರೊಸೆಸರ್, ಅಂದರೆ ಹಲವಾರು ಪ್ರೊಸೆಸರ್ಗಳನ್ನ ಯೂಸ್ ಮಾಡಿರ್ತೀವಿ. ಅದಕ್ಕೆ ಆ ಸೂಪರ್ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಾಕ್ಷನ್ ಸ್ಪೀಡ್ ಮತ್ತು ಪ್ರೊಸೆಸಿಂಗ್ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಡಾಟಲೈಸೇಷನ್ ಸಿಸ್ಟಮ್ಗಳಲ್ಲಿ ಪ್ರಿಫರ್ ಮಾಡ್ತೀವಿ. ಈ ಸೂಪರ್ ಕಂಪ್ಯೂಟರ್ಗಳು ಎಲ್ಲ ದೇಶಕ್ಕೂ ತುಂಬ ಅಗತ್ಯವಾಗಿರುತ್ತೆ.
ಯಾಕೆಂದರೆ ಈ ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ವೆದರ್ ಫೋರ್ಕ್ಯಾಸ್ಟ್, ಡಿಫೆನ್ಸ್ ಅಲಾಟ್ಮೆಂಟ್, ನ್ಯಾವಿಗೇಷನ್, ಕಮ್ಯುನಿಕೇಷನ್ ಮುಂತಾದವುಗಳು ಪ್ರತಿ ದೇಶಕ್ಕೂ ಅಗತ್ಯವಾಗಿರುತ್ತದೆ. ಹಾಗಾಗಿ ಈ ಸೂಪರ್ ಕಂಪ್ಯೂಟರ್ಗಳು ಪ್ರತಿ ದೇಶಕ್ಕೂ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತು ಚಂದ್ರಯಾನ್ 1, ಮಂಗಳ್ಯಾನ್, ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್, ಗಗನ್ಯಾನ್ ಇಂಥ ಮುಂತಾದ ಮಿಷನ್ಗಳಿಗೆ ನಮ್ಮ ಸೂಪರ್ ಕಂಪ್ಯೂಟರ್ಸ್ಗಳು ಎಷ್ಟೋ ಸಹಕರಿಸಿದೆ. ಈ ಸೂಪರ್ ಕಂಪ್ಯೂಟರ್ಗಳನ್ನು ನ್ಯಾನೋಟೆಕ್ನಾಲಜಿ, ಬಯೋಟೆಕ್ನಾಲಜಿ ಹಾಗೂ ಡಿಫೆನ್ಸ್ ಅಪ್ಲಿಕೇಶನ್ಗಳಲ್ಲಿ ಬಳಸಬಹುದಾಗಿದೆ. ಸೂಪರ್ ಕಂಪ್ಯೂಟರ್ ಏನಾದರೂ ಇಂಡಿಯಾದಲ್ಲಿ ಇಲ್ಲದೇ ಇದ್ದಿದ್ರೆ ಇಂಡಿಯಾ ಟೆಕ್ನಾಲಜಿ ಪರವಾಗಿ ಅಭಿವೃದ್ಧಿಗೊಳ್ತಿರಲಿಲ್ಲ, ಮತ್ತು ಇಸ್ರೋ ನಾಸಾ ಜೊತೆ ಕೂಡ ಕಾಂಪೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಸೂಪರ್ ಕಂಪ್ಯೂಟರ್ ಪಾತ್ರ ಇಂಡಿಯನ್ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ತುಂಬ ದೊಡ್ಡದಿದೆ. ಮತ್ತು ಸೂಪರ್ ಕಂಪ್ಯೂಟರ್ ಕೂಡ ಸಾಲ್ವ್ ಮಾಡೋಕ್ಕಾಗದೇ ಇರೋವಂಥ ದೊಡ್ಡ ದೊಡ್ಡ ವಿಷಯಗಳನ್ನ ಇನ್ನೊಂದು ಹೊಸ ಟೆಕ್ನಾಲಜಿ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಎಂಬ ಹೊಸ ಟೆಕ್ನಾಲಜಿ ಸಾಲ್ವ್ ಮಾಡುತ್ತೆ. ಈ ಕ್ವಾಂಟಮ್ ಕಂಪ್ಯೂಟರ್ಸ್ಗಳ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಿಮಗೇನಾದರೂ ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಿಮಗೇನಾದರೂ ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಶೇರ್, ಲೈಕ್. ಥ್ಯಾಂಕ್ ಯು.